ನಮಸ್ಕಾರ ಸ್ನೇಹಿತರೆ ನಾನು ಕ್ರೇಜಿ ಮನಿ ವಿಶ್ರಿಯಿಂದ ಶ್ರೀಹರ್ಷ ಮಾತಾಡ್ತಾ ಇದ್ದೀನಿ ಇವತ್ತು ಹದಿನೆಂಟನೇ ತಾರೀಕು ಆಗಸ್ಟು ಮಾರ್ಕೆಟ್ ಶುರುವಾಗೋಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಟನ್ನನ್ನು ಕ್ಲಿಕ್ ಮಾಡಿ ನಿನಗೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸನ್ನು ನಿಮಗೆ ಸಿಗುತ್ತೆ ನಾವು ನಿನ್ನೆ ಮಾರ್ಕೆಟ್ ನೋಡಬೇಕು ಅಂದರೆ ನೆನ್ನೆ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಆ್ಯಂಡ್ ನಮ್ಮ ಇಂಡಿಯನ್ ಮಾರ್ಕೆಟ್ ಅಷ್ಟೇ ಅಲ್ಲ ಯು ಎಸ್ ಎ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಎಸ್ ಎನ್ ಪಿ ನೋಡಿ ಆಲ್ಮೋಸ್ಟ್ ಮತ್ತೆ ಆಲ್ ಟೈಮ್ ಹೈ ಹತ್ತತ್ರ ಹೋಗಿದೆ ಆ್ಯಂಡ್ ಸ್ಟ್ಯಾಕ್ ಏನಿದೆ ಅದು ಹೊಸ ಹೈಯನ್ನು ಕ್ರಿಯೇಟ್ ಮಾಡಿದೆ ಅದಾದಮೇಲೆ ಡೌ ಜೋನ್ ಸ್ವಲ್ಪ ಆ್ಯಕ್ಚುಲಿ ಫ್ಲಾಟಿಷ ಕ್ಲೋಸ್ ಆಗಿದೆ ಬಟ್ ಓವರ್ ಆಲ್ ಆ್ಯಕ್ಚುಲಿ ಸೆಂಟಿಮೆಂಟ್ ಪಾಸಿಟಿವ್ ಆಗೇ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಎಲ್ಲ ಪಾಸಿಟಿವ್ ಆಗೇ ಕ್ಲೋಸ್ ಆಗಿದೆ ಸೊ ಓವರಾಲ್ ನಾನು ನಿಮಗೆ ಮುಂಚೆಯಿಂದ ಹೇಳ್ತಿರೋ ಹಾಗೆ ಶಾರ್ಟ್ಸ್ ಮಾಡಿದ್ರೆ ನಿಮಗೆ ಲಾಸ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ ಆದಷ್ಟು ಆ್ಯಕ್ಚುಲಿ ಲಾಂಗ್ಸ್ ಅಲ್ಲೇ ಇರಿ ಈ ಈಗ ಏನಾಗ್ತಾ ಇದೆ ವೀಕ್ ಸ್ಟಾಕ್ ಇರೋದು ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಅಂದರೆ ಮೇನಾಗಿ ಸ್ಟ್ರಾಂಗ್ ಅನ್ನೋಕ್ಕಿನ್ನ ಅದೇನಾಗ್ತಾ ಇದೆ ಅಂದರೆ ಅಲ್ಲಿ ಶಾರ್ಟ್ಸ್ ಇರುತ್ತೆ ಶಾರ್ಟ್ಸ್ ಅಂದರೆ ಸೆಲ್ ಫಸ್ಟ್ ಮಾಡ್ತಾರೆ ಮುಂಚೆ ಸೆಲ್ ಮಾಡಿರೋದನ್ನು ಬೈ ಮಾಡೋದು ಆ ಶಾರ್ಟ್ಸ್ ಕವರ್ ಆಗ್ತಾಯಿದೆ ಶಾರ್ಟ್ಸ್ ಕವರ್ ಆದಾಗ ಏನಾಗುತ್ತೆ ಅಂದರೆ ಒಂದು ರ್ಯಾಲಿ ಕ್ರಿಯೇಟ್ ಆಗುತ್ತೆ ಅದು ವೀಕ್ ಆಗಿರುತ್ತೆ ಬಟ್ ಆದರೂ ಕೂಡ ಒಂದು ರ್ಯಾಲಿ ಕ್ರಿಯೇಟ್ ಆಗುತ್ತೆ ಈ ರ್ಯಾಲಿ ಕ್ರಿಯೇಟ್ ಆಗ್ತಿರೋದ್ರಿಂದ ಪ್ರೈಸ್ ಜಾಸ್ತಿ ಹೋಗ್ತಾ ಇದೆ ಆದ್ದರಿಂದ ನಾವು ಇದ್ದಷ್ಟು ನಮಗೆ ಪ್ರಾಫಿಟ್ ಆಗುತ್ತೆ ಶಾರ್ಟಲ್ಲಿದ್ದಷ್ಟು ನಮಗೆ ಲಾಸ್ ಆಗುತ್ತೆ ಆದಷ್ಟು ನಾವು ಲಾಂಗ್ಸಲ್ಲಿದ್ದರೆ ನಮಗೆ ಪ್ರಾಫಿಟಬಲ್ಲು ಆದ್ದರಿಂದ ನಾವು ಲಾಂಗ್ಸಲ್ಲೇ ಆ್ಯಕ್ಚುಲಿ ನೋಡಬೇಕು ಯಾವ್ದು ಸ್ಟಾಕನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ನೀವು ನೋಡ್ತಿರೋ ಹಾಗೆ ಫ್ಯೂಚರ್ ಮಾರ್ಕೆಟು ಪಾಸಿಟಿವ್ ಆಗಿ ಓಪನ್ ಆಗೋ ಸಂಭಾವನೆ ಇದೆ ಸೊ ಫ್ಲ್ಯಾಟಿಶಾಗಿ ಓಪನ್ ಆಗ್ಬೋದು ಇಲ್ಲ ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಓಪನ್ ಆದಮೇಲೆ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಆದ್ದರಿಂದ ಮೇಲ್ ಹೋಗೋ ಸಾಧ್ಯತೆನೇ ಜಾಸ್ತಿ ಇದೆ ಸೊ ನಾನು ಮುಂಚೆನೂ ಹೇಳ್ತಾ ಇದ್ದೆ ನಿಮಗೆ ಹನ್ನೊಂದು ಸಾವಿರದ ನೂ ಹನ್ನೊಂದು ಸಾವಿರದಿಂದ ಹನ್ನೊಂದು ಸಾವಿರದ ಇನ್ನೂರು ಒಂದು ರೇಂಜ್ ಆದರೆ ಹನ್ನೊಂದು ಸಾವಿರದ ಇನ್ನೂರಿಂದ ಹನ್ನೊಂದು ಸಾವಿರದ ನಾನ್ನೂರು ಇನ್ನೊಂದು ರೇಂಜ್ ಆಗುತ್ತೆ ಸೊ ಈ ರೇಂಜಲ್ಲಿ ನಾವು ಟ್ರೇಡ್ ಮಾಡೋ ಸಂಭಾವನೆ ತುಂಬ ಜಾಸ್ತಿ ಇರುತ್ತೆ ಸೊ ಈ ರೇಂಜಲ್ಲಿ ನಾವು ಇದ್ದೀವಿ ಆ ರೇಂಜನ್ನು ಪ್ರಾಬಬ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಈ ರೇಂಜ್ ಏನಿದೆ ಇದು ಬ್ರೇಕ್ ಮಾಡೋದಕ್ಕೆ ನಾವು ನೋಡಬೇಕಾಗತ್ತೆ ಹನ್ನೊಂದು ಸಾವಿರದ ಮುನ್ನೂರು ಹನ್ನೊಂದು ಸಾವಿರದ ಮುನ್ನೂರೈವತ್ತು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡೋದು ತುಂಬ ಇಂಪಾರ್ಟೆಂಟು ಆ ರೆಸಿಸ್ಟೆನ್ಸ್ ಪ್ರಾಬಬ್ಲಿ ಆಗೋ ಸಂಭಾವನೆ ಇದೆ ಇವತ್ತು ನಾಳೆ ಅಥವಾ ಈ ವೀಕಲ್ಲಿ ಆಗೋ ಸಂಭಾವನೆ ಇದೆ ಪಾಸಿಟಿವ್ ಮುಮೆಂಟಮ್ ಇದೆ ಅದು ಕಂಟಿನ್ಯೂ ಆದರೆ ಬ್ರೇಕ್ ಆಗೋ ಸಂಭಾವನೆ ಇದೆ ಅದು ಬ್ರೇಕ್ ಆದರೆ ಹನ್ನೊಂದು ಸಾವಿರದ ಐನೂರವರೆಗೆ ಹೋಗ್ಬೋದು ಐನೂರು ಐನೂರೈವತ್ತು ಇನ್ನೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ ಅಲ್ಲಿಂದ ಕರೆಕ್ಷನ್ ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸೊ ಅದರಿಂದ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಟ್ರೇಡ್ ಏನು ಮಾಡ್ತಿದ್ದೀರಾ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಟ್ರೇಡ್ ಮಾಡಬೇಕಾಗತ್ತೆ ಆ ಸ್ಟಾಕ್ ಸ್ಪೆಸಿಫಿಕ್ ಐಡಿಯಾಸ್ ನಾನು ಮಧ್ಯಾಹ್ನ ಆ್ಯಕ್ಚುಲಿ ನಾನು ಲೈವಲ್ಲಿ ಪ್ರೋಗ್ರಾಮಲ್ಲಿ ಇದ್ದೀನಿ ನೀವು ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅದರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೀವು ಆ ಅಪ್ಡೇಟ್ಸ್ ಅಪ್ಡೇಟ್ಸಲ್ಲಿ ನೀವು ನೋಡ್ಕೋಬೋದಾಗತ್ತೆ ಸೊ ನೀವು ಈ ಚಾನಲನ್ನು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಕ್ರೇಜಿ ಮನ್ವಿಶ್ರೀ ಅಂತ ಹುಡುಕಿ ಆ ಚಾನಲ್ ಸಿಗುತ್ತೆ ಕನ್ನಡ ಎಲ್ಲ ವೀಡಿಯೋಸನ್ನು ಒಂದು ಸ್ಪೆಸಿಫಿಕ್ಕಾಗಿ ಕ್ರೇಜಿ ಮನ್ವಿ ಶ್ರೀ ಕನ್ನಡ ಅಂತ ಚಾನಲಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲೆಲ್ಲ ವೀಡಿಯೋಸು ಬರ್ತಾ ಇರುತ್ತೆ ನಿಮ್ಗೆ ಏನಾರು ಸ್ಪೆಸಿಫಿಕ್ ವೀಡಿಯೋಸು ನಿಮ್ಗೆ ಯಾವ್ದಾರ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಆ ರಿಲೇಟೆಡ್ ಇದು ವೀಡಿಯೋಸನ್ನು ನಾನು ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ಒಂದು ಕೋಟಿ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ಬೇಕು ಅಂತ ನಾನು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ಆದ್ದರಿಂದ ನಾನು ನೆಕ್ಸ್ಟ್ ವೀಕ್ ಅಂದರೆ ಮುಂದಿನ ವಾರ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಹೊಸೊಬ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ ನೀವು ಹೊಸೊಬ್ಬರಾಗಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸೊಬ್ಬರು ಇದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ಅವರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಈ ಚಾನಲ್ ಬಗ್ಗೆ ಹೇಳಿ ಆದಷ್ಟು ಅವರಿಗೆ ಕಲಿಯೋದ್ರ ಬಗ್ಗೆ ಪ್ರೋತ್ಸಾಹನೆ ಕೊಡಿ ಸ್ಟಾಕ್ ಮಾರ್ಕೆಟಲ್ಲಿ ಸುಮ್ಮನೆ ಹಿಂಗೋ ಟ್ರೇಡ್ ಮಾಡಿದ್ರೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ ನಿಮಗೂ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಸೊ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಬೆಲ್ಲೈಕನನ್ನು ಹಿಟ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ ಫೇಸ್ಬುಕ್ಕಲ್ಲೂ ಇದೇ ಹೆಸರಲ್ಲಿದೆ ಕ್ರೇಜಿ ಮನಿ ಹಿಸ್ಟ್ರಿ ಅಂತ ಹೋಗಿ ಅದನ್ನು ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಹೇಳಿ ಎಲ್ಲರಿಗೂ ಇದರಿಂದ ಒಂದು ಲಾಭದಾಯಕವಾಗಲಿ ನಿಮ್ಮ ದಿನ ಲಾಭದಾಯಕವಾಗಲಿ ಶುಭವಾಗಲಿ ಧನ್ಯವಾದಗಳು